ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂತಂದರೆ, ಸಂಡೂರಿನಲ್ಲಿ ತುಕಾರಾಮ್ ಅವರು ಸ್ಪರ್ಧೆ ಮಾಡೋದು ಖಚಿತ, ಆದರೆ ಬಿ ಜೆ ಪಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಹಲವು ಪ್ರಶ್ನೆಗಳಿದ್ದಾವೆ. ಇನ್ಫ್ಯಾಕ್ಟ್ ಮೂಲಗಳ ಪ್ರಕಾರ ಶ್ರೀರಾಮುಲು ಅವರೇ ಸಂಡೂರು ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಈ ಸಲ ಸ್ಪರ್ಧೆ ಮಾಡ್ತಾರೆ ಬಿ ಜೆ ಪಿಯಿಂದ ಅಂತ ಹೇಳಲಾಗ್ತಾ ಇದೆ. ಮೊಳಕಾಲ್ಮೂರಿನಲ್ಲಿ ಪ್ರಾಬಬ್ಲಿ ಸ್ಪರ್ಧೆ ಮಾಡದಿರಬಹುದು, ಬಾದಾಮಿಯಲ್ಲಿ ಇಲ್ಲ, ಬಳ್ಳಾರಿ ರೂರಲ್, ಬಳ್ಳಾರಿ ಸಿಟಿ, ನೋ, ಇಟ್ ಈಸ್ ಗೋಯಿಂಗ್ ಟು ಬಿ ಸಂಡೂರು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಇವೆಲ್ಲ ಚಿಂತನೆಗಳ ನಡುವೆಯ ಫಲಿತಾಂಶ ಏನು ಸಂಡೂರಿಗೆ ಸಂಬಂಧಪಟ್ಟಂತೆ? ಲೆಟ್ಸ್ ಗೋ ಟು ಇಟ್ ನೌ. ಪವರ್ ಟಿವಿ ಕಾಲ್ ಮಾಡಿ ವೋಟ್ ಮಾಡಿ. ಮೊದಲ ಕ್ಷೇತ್ರದ ಮತದಾನ ಅಂತ್ಯವಾಗಿದೆ. ಸಂಡೂರು ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಕರೆಗಳ ಪ್ರವಾಹ ಇದು. ಯಾವ ಪಕ್ಷಕ್ಕೆ ಹೆಚ್ಚು ಮತ ಯಾರು ಸಂಡೂರಿನ ಫ್ರೀಡಮ್ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ರಣಕಲಿ ಆಗಲಿದ್ದಾರೆ. ಸದ್ಯದ ಟ್ರೆಂಡ್ ಹೆಂಗಿದೆ, ಪಕ್ಷಗಳ ಬಲಾಬಲ ಯಾವ ಥರ ಇದೆ, ಬಳ್ಳಾರಿ ಜಿಲ್ಲೆಯಲ್ಲಿ ವೆರಿ ಫ್ಯಾಸಿನೇಟಿಂಗ್ ಕ್ಷೇತ್ರಗಳಲ್ಲಿ ಒಂದು ಸಂಡೂರು, ಸಂಡೂರು ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಯಾರು ಗೆಲ್ತಾರೆ ಹಾಗಾದರೆ ಅನ್ನೋದು ದೊಡ್ಡ ಪ್ರಶ್ನೆ ಇದೆ. ಯಾರಿಗೆ ಮತದಾರ ಪ್ರಭು ಎಷ್ಟು ಓಟ್ ಹಾಕಿದ್ದಾನೆ? ಟೋಟಲಿ 10,810 ಕರೆಗಳು ಸಂಡೂರಿಂದ ಬಂದಿದ್ದಾವೆ. ಪುರುಷರು 9,996 ಜನ, ಹೆಣ್ಮಕ್ಕಳು 814 ಜನ ಓಟ್ ಹಾಕಿದ್ದಾರೆ. ಇತರೆ ಪಕ್ಷಗಳ ಅಭ್ಯರ್ಥಿಗಳ ಪರ ದಾಖಲಾದ ಮತಗಳ ಸಂಖ್ಯೆ 127. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಂದಂಥ ಮತಗಳು 3,791. ಬಿಜೆಪಿಗೆ ಪುರುಷರು 3,547 ಜನ, ಹೆಣ್ಮಕ್ಕಳು 244 ಜನ ಓಟ್ ಹಾಕಿದ್ದಾರೆ. ಜೆಡಿಎಸ್ಗೆ ಬಂದಿರುವ ಮತಗಳ ಸಂಖ್ಯೆ ಇಂಟ್ರೆಸ್ಟಿಂಗ್ಲಿ 2,245. ಪುರುಷರು 2,056 ಜನ, ಹೆಣ್ಮಕ್ಕಳು 189 ಜನ ಓಟ್ ಹಾಕಿದ್ದಾರೆ. ಕಾಂಗ್ರೆಸ್ಗೆ ಬಂದಿರುವ ಮತಗಳ ಸಂಖ್ಯೆ 4,647. ಅದರಲ್ಲಿ ಪುರುಷರ ಓಟ್ಗಳು 4,576, ಮಹಿಳೆಯರ ಓಟ್ಗಳು 371. ಇನ್ ಟೋಟಲ್ 10,810 ವೋಟ್ಸ್ ಫ್ರಮ್ ಸಂಡೂರು ಕಾನ್ಸ್ಟಿಟ್ಯುಯೆನ್ಸಿ. ಸಂಡೂರಿನಲ್ಲಿ ಕಾಂಗ್ರೆಸ್ ಇಸ್ ಕ್ಲಿಯರ್ಲಿ ಲೀಡಿಂಗ್ ಅಟ್ ದಿ ಮೊಮೆಂಟ್ ವಿತ್ ಅ ಸ್ಟ್ರೈಕ್ ರೇಟ್ ಆಫ್ 43%. ಭಾರತೀಯ ಜನತಾ ಪಕ್ಷ ತೀರಾ ಹಿಂದೆ ಉಳ್ಕೊಂಡಿಲ್ಲ, 35%ನಷ್ಟು ಸ್ಟ್ರೈಕ್ ರೇಟನ್ನು ಹೊಂದಿದೆ. ಜೆಡಿಎಸ್ ಇಸ್ ಆಲ್ಸೋ ಪ್ರೆಟಿ ಗುಡ್, 21% ಮತಗಳು ಬಂದಿದ್ದಾವೆ. ಇತರರ ಪರ 1% ಮತವನ್ನು ಮತದಾರ ಪ್ರಭುಗಳು ಹಾಕಿದ್ದಾರೆ. ಬಿಜೆಪಿ ವಿರುದ್ಧ 856 ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದೆ ಇದೆ. ಇಲ್ಲಿ ಹಲವು ಕಾರಣಗಳಿದ್ದಾವೆ, ಆ ಕಾರಣಗಳನ್ನು ಒಂದು ಸ್ವಲ್ಪ ಅನಲೈಸ್ ಮಾಡೋಣ. ನಾವು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶವನ್ನು ತಾವು ಗಮನಿಸ್ತಾ ಇದ್ದೀರಿ. ಸಂಡೂರು ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ ಪಾರ್ಟಿ ಆಸ್ ಎ ಪಾರ್ಟಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಈ ತುಕಾರಾಮ್ ಪರ ಮತದಾರರು ತಮ್ಮ ಒಲವನ್ನು ತೋರಿಸಿದ್ದಾರೆ. ಸತತ 4ನೇ ಬಾರಿ ಜಯಭೇರಿಯನ್ನು ಬಾರಿಸಬಹುದಾ ತುಕಾರಾಮ್ ಅವರು ಅನ್ನೋದೊಂದು ಪ್ರಶ್ನೆ ಇದೆ. ಆದರೆ ಇಲ್ಲಿ ಒಂದು, ವಾಲ್ಮೀಕಿ ಸಮುದಾಯದ ಮತಗಳು ಅತ್ಯಂತ ನಿರ್ಣಾಯಕ. ರಾಮುಲು ಅವರು ಏನಾದರೂ ಸ್ಪರ್ಧೆ ಮಾಡಿದರೆ ಬೇರೆ ರೀತಿಯ ಫಲಿತಾಂಶ ಬರಬಹುದು ಅನ್ನುವ ಮಾತುಗಳು ಕೂಡ ಇದ್ದಾವೆ, ಗೊತ್ತಿಲ್ಲ. ಸಂಡೂರಲ್ಲಿ ಶಾಸಕ ಈ ತುಕಾರಾಮ್ ಮತ್ತೊಮ್ಮೆ ಕಾಂಗ್ರೆಸ್ ಪಾರ್ಟಿಯಿಂದ ಕಣಕ್ಕಿಳಿತಾ ಇದ್ದಾರೆ. ಶ್ರೀರಾಮುಲು ಬಿಜೆಪಿಯಿಂದ ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಎಕ್ಸಾಕ್ಟ್ಲಿ ಸಂಡೂರಿಂದ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡಿದ್ದಾದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಟಫ್ ಕಾಂಪಿಟೇಷನ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಕೆ ಎಸ್ ದಿವಾಕರ್ ಅವರ ಹೆಸರು ಇದೆ ಬಿಜೆಪಿಯಿಂದ ಸದ್ಯದ ಮಟ್ಟಿಗೆ, ಗೊತ್ತಿಲ್ಲ. ಜೆ ಡಿ ಎಸ್ನಿಂದ ಕುರುಕುಪ್ಪ ಅವರಿಗೆ ಸ್ಥಾನ ಕೊಡಲಾಗಿದೆ. ಆಮೇಲೆ ಜನಾರ್ದನ ರೆಡ್ಡಿ ಅವರ ಪಾರ್ಟಿಯಿಂದ ಕೂಡ ಸ್ಪರ್ಧೆ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ದಿಸ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ವೆರಿ ಎಕ್ಸೈಟಿಂಗ್ ಆ್ಯಂಡ್ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯುಯೆನ್ಸಿ. ಬಿಜೆಪಿ 3,791 ಮತಗಳನ್ನು ಪಡೆದುಕೊಳ್ಳುವ ಮೂಲಕ 35%ನಷ್ಟು ರೇಟನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ಸು 4,647 ಮತಗಳನ್ನು ಪಡೆದುಕೊಳ್ಳುವ ಮೂಲಕ 43%ನಷ್ಟು ಸ್ಟ್ರೈಕ್ ರೇಟನ್ನು ಪಡೆದುಕೊಂಡಿದೆ. ಜೆ ಡಿ ಎಸ್ಸು 2,245 ಮತಗಳನ್ನು ಪಡೆದುಕೊಂಡು 21%ನಷ್ಟು ಸ್ಟ್ರೈಕ್ ರೇಟನ್ನು ಪಡೆದುಕೊಂಡಿದೆ. ಇತರರು 127 ಓಟುಗಳನ್ನು ಪಡೆದುಕೊಂಡಿದ್ದಾರೆ ವಿತ್ 1% ಆಫ್ ಸ್ಟ್ರೈಕ್ ರೇಟ್. ಫ್ರೀಡಮ್ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.